हलो फ्रेंड्स, वेलकम बैक टू मै चैनल। इवत्तिन व्लॉग अल्ली नानु वंदु पिल्लो बग्गे रिव्यू माड्ता इदीनि। नीव केळबहुदु ई पिल्लो अल्ली एनिदे स्पेशल क्वालिटी, एल्ल पिल्लो ओंदे रीति अल्वा, अथवा ओंदु हार्ड इरुत्ते अथवा ओंदु सॉफ्ट इरुत्ते, इदरल्ली एनिदे स्पेशल अंत। ई वीडियोन हागे नानु कंटिन्यू माडि नोड्ता इरि, इदरल्लिरोव स्पेशल क्वालिटीस नानु निमगे तोरिस्तीनि। ई पिल्लो ब्रांड नेम बंदु मॉर्निंग औल डेलिवरिंग स्लीप अंत हेळि। ಮೊದಲಿಗೆ ಇದರ ಪ್ಯಾಕಿಂಗ್ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿರ್ತಾರೆ। ಈ ಪಿಲ್ಲೋ ತುಂಬ ಲೈಟ್ ವೈಟ್ ಇದೆ, ಹಾಗೆ ತುಂಬ ಫ್ಲೆಕ್ಸಿಬಲ್ ಇದೆ। ಈ ಪಿಲ್ಲೋ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರಬೇಕಾದ್ರೆ ಒಂದು ಟಿಪಿಕಲ್ ಸ್ಮೆಲ್ ಬರುತ್ತೆ, ಆದರೆ ಆ ಟಿಪಿಕಲ್ ಸ್ಮೆಲ್ ಒಂದು ನ್ಯಾಚುರಲ್ ರಬ್ಬರ್ ಯೂಸ್ ಮಾಡಿರೋದ್ರಿಂದ ಈ ಸ್ಮೆಲ್ ಬರುತ್ತೆ, ಹೊರತು ಯಾವುದೇ ಒಂದು ಹಾರ್ಮ್ಫುಲ್ ಕೆಮಿಕಲ್ ಯೂಸ್ ಮಾಡಿಲ್ಲ, ಹಾಗೆ ಯಾವುದೇ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಕೂಡ ಇಲ್ಲ। ಈ ಸ್ಮೆಲ್ ನೀವು ಯೂಸ್ ಮಾಡ್ತಾ 15-20 ಡೇಸ್ ಆದಮೇಲೆ ಈ ಸ್ಮೆಲ್ ಹಾಗೆ ಹೋಗ್ಬಿಡುತ್ತೆ। ಈ ಪಿಲ್ಲೋಗಿರೋ ಒಂದು ಇಂಪಾರ್ಟೆಂಟ್ ಫೀಚರ್ ಅಂತ ಅಂದರೆ ಇವರು ಈ ಪಿಲ್ಲೋಗೆ ಕೊಟ್ಟಿರೋ ಒಂದು ಕರ್ವ್ಡ್ ಶೇಪ್। ಈ ಒಂದು ಕರ್ವ್ಡ್ ಶೇಪ್ ಇರೋದ್ರಿಂದ ನಮ್ಮ ನೆಕ್ಕಿಗೆ ತುಂಬ ಸಪೋರ್ಟ್ ಸಿಗುತ್ತೆ, ಕತ್ ಪೇನ್ ಇರೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ। ಇದಕ್ಕೆ ಅಡಿಷ್ನಲ್ ಆಗಿ ಯಾವುದೇ ಪಿಲ್ಲೋ ಕವರ್ ಹಾಕೋ ಅವಶ್ಯಕತೆ ಇರೋದಿಲ್ಲ, ಇದ್ರ ಜೊತೆಗೇನೆ ನಮಗೆ ಪಿಲ್ಲೋ ಕವರ್ ಕೂಡ ಕೊಡ್ತಾರೆ। ಇದರ ಕ್ಲಾತ್ ತುಂಬಾ ಸ್ಮೂತ್ ಆಗಿದೆ, ತುಂಬ ಚೆನ್ನಾಗಿದೆ ಮೆಟೀರಿಯಲ್। ಇದನ್ನು ಈಸಿಯಾಗಿ ನಾವು ವಾಷಿಂಗ್ ಮಿಷಿನಲ್ಲಿ ಕೂಡ ಹಾಕೋಬೋದು, ಹಾಗೆ ಹ್ಯಾಂಡ್ ವಾಶ್ ಕೂಡ ಮಾಡ್ಬೋದು। ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ। ಹಾಗೆ ನಿಮಗೆಲ್ಲ ಗೊತ್ತು, ನಾನು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಅದನ್ನು ತಕ್ಷಣ ರಿವ್ಯೂ ಮಾಡೋದಿಲ್ಲ, ಅದನ್ನು ನಾನು ಯಾವಾಗಲೂ ಯೂಸ್ ಮಾಡಿಬಿಟ್ಟು ಅದು ನನಗೆ ಕಂಫರ್ಟಬಲ್ ಅಂತ ಅನಿಸಿದ್ರೆ ಮಾತ್ರ ನಾನು ರಿವ್ಯೂ ಮಾಡ್ತೀನಿ ಅಂತ। ಇದನ್ನು ಅಷ್ಟೇ, ನಾನು 1-2 ವೀಕ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಕಂಫರ್ಟಬಲ್ ಆಗಿದೆ। ಹಾಗೆ ಇದು ನೆಕ್ಕಿಗೆ ಮತ್ತು ಶೋಲ್ಡರ್ಸಿಗೆ ತುಂಬಾ ಸಪೋರ್ಟ್ ಕೊಡುತ್ತೆ, ಎಸ್ಪೆಷಲಿ ಶೋಲ್ಡರ್ ಪೇನ್ ಇರೋರಿಗೆ, ನೆಕ್ ಪೇನ್ ಇರೋರಿಗೆ ಇದು ಪೇನ್ ರಿಲೀಫ್ ಅಂತಲೇ ಹೇಳ್ಬೋದು। ನಾನು ಕರ್ವ್ಡ್ ಶೇಪ್ ಅಂತ ಹೇಳಿದೆ, ಅದನ್ನು ಕಾಂಟೋರ್ ಶೇಪ್ ಅಂತಲೂ ಕೂಡ ಹೇಳ್ತಾರೆ। ಈ ಥರ ಇರೋದ್ರಿಂದ ನಮ್ಮ ಶೋಲ್ಡರ್ಗೆ ಮತ್ತು ನೆಕ್ಕಿಗೆ ತುಂಬ ಸಪೋರ್ಟ್ ಕೂಡ ಸಿಗುತ್ತೆ। ಈ ಪಿಲ್ಲೋನ ನ್ಯಾಚುರಲ್ ಲೇಟೆಕ್ಸ್ ಅವರು ಸರ್ಟಿಫೈಡ್ ಕೂಡ ಮಾಡಿದ್ದಾರೆ। ಇದನ್ನು ಚಿಕ್ಕ ಮಕ್ಕಳಾಗ್ಬೋದು ಅಥವಾ ದೊಡ್ಡವರಾಗ್ಬೋದು ಅಥವಾ ವಯಸ್ಸಾಗಿರೋರಾಗ್ಬೋದು, ಕಂಪ್ಯೂಟರ್ ಜಾಸ್ತಿ ಹೊತ್ತು ಯೂಸ್ ಮಾಡ್ತಿರೋರಿಗೆ ಸ್ವಲ್ಪ ಶೋಲ್ಡರ್ಸ್ ಪೇನ್ ಇರುತ್ತೆ, ಹಾಗೆ ತುಂಬ ಹೊತ್ತು ಡ್ರೈವಿಂಗ್ ಮಾಡ್ತಿರೋರು ಕೂಡ ಶೋಲ್ಡರ್ಸ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ। ಆದರೆ ಈ ಪಿಲ್ಲೋ ಯೂಸ್ ಮಾಡೋದ್ರಿಂದ ನಿಮ್ಮ ಪೇನ್ ರಿಲೀಫ್ ಕೂಡ ಆಗುತ್ತೆ। ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ರೈಸ್ ಡೀಟೇಲ್ಸ್ ಆಗ್ಬೋದು ಅಥವಾ ಇವರ ವೆಬ್ಸೈಟ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಅದನ್ನು ಲಿಂಕ್ನ ನೋಡಿ ಹಾಗೆ ಇದನ್ನು ಬುಕ್ ಕೂಡ ಮಾಡ್ಬೋದು। ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ನಾನು ನಿಮ್ಮನ್ನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ। ಅಲ್ಲಿವರೆಗೂ ಟೇಕ್ ಕೇರ್, ಬಾ ಬಾಯ್ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ। ಮತ್ತೆ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಬಾ ಬಾಯ್।